ಪ್ರಾಚೀನ ಕಾಲದ ಹಲವಾರು ಮಂದಿರಗಳು ಅನೇಕ ರೀತಿಯ ರಹಸ್ಯಗಳನ್ನು ಹೊಂದಿರುತ್ತವೆ. ಅಲ್ಲಿ ನಡೆಯುವಂತಹ ಚಕಿತಗಳು ನೋಡಿ ಜನರು ಆಶ್ಚರ್ಯರಾಗಿ ಬಿಡುತ್ತಾರೆ. ಏಕೆಂದರೆ ಪ್ರಾಚೀನ ದೇವಾಲಯಗಳಲ್ಲಿ ಜರುಗುವ ವಿಸ್ಮಯಗಳು ನಿಜಕ್ಕೂ ಅದ್ಭುತ. ಇಂತಹದ್ದೇ ಒಂದು ರಹಸ್ಯವನ್ನು ಹೊಂದಿರುವ ಮಂದಿರದಲ್ಲಿ ಹುಲಿಗಳು ವಾಸ ಮಾಡುತ್ತವೆ. ಮತ್ತೆ ಅವುಗಳು ಜನರ ಮಧ್ಯದಲ್ಲೇ ಇದ್ದರೂ ಸಹ ಯಾವುದೇ ಅಪಾಯವನ್ನು ಉಂಟು ಮಾಡಲ್ಲ. ಇಂತಹ ರೋಚಕತೆ ಇರುವ ಮಂದಿರದ ಬಗ್ಗೆ ತಿಳಿಯುವ ಮುನ್ನ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣುತ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯುತ್ತಾಯಿರಿ. ನಮ್ಮ ಭಾರತದಲ್ಲೂ ಅನೇಕ ರಹಸ್ಯಗಳನ್ನು ಹೊಂದಿರುವ ಮಂದಿರಗಳು ಇವೆ. ಈ ಪ್ರಾಚೀನ ಕಾಲದ ಮಂದಿರಗಳಲ್ಲಿ ಅಚ್ಚರಿಯ ಘಟನೆಗಳು ಜರುಗುತ್ತವೆ. ಹಾಗೆ ಜನಸಾಮಾನ್ಯರು ಸಹ ಇಂತಹ ಆಶ್ಚರ್ಯಕರ ಘಟನೆಗಳನ್ನು ನಂಬುವುದು ಉಂಟು. ನಾನು ಹೇಳುವಂತಹ ಮಂದಿರದಲ್ಲಿ ಹುಲಿಗಳು ವಾಸ ಮಾಡುತ್ತವೆ, ಹಾಗೂ ಅವುಗಳು ಜನರ ಮಧ್ಯದಲ್ಲೇ ಇದ್ದರೂ ಸಹ ಯಾವುದೇ ತೊಂದರೆಯಾಗಲಿ ಅಪಾಯವಾಗಲಿ ಮಾಡಲ್ಲ. ಹಾಗೆಯೇ ಅಲ್ಲಿನ ಮಂದಿರದ ಉಸ್ತುವಾರಿಯಲ್ಲೇ ಈ ಹುಲಿಗಳಿಗೆ ಪಾಲನೆ ಮತ್ತು ಪೋಷಣೆ ಮಾಡಲಾಗುತ್ತಿದೆ. ಈ ಮಂದಿರ ಬ್ಯಾಂಕಾಕ್ನಿಂದ 140 ಕಿಲೋಮೀಟರ್ ದೂರದಲ್ಲಿದ್ದು, ಇಲ್ಲಿನ ವಿಶೇಷತೆ ಅಂದರೆ ಮನುಷ್ಯರ ಹತ್ತಿರದಲ್ಲೇ ಇರುವಂತಹ ಹುಲಿಗಳು. ಮಂದಿರದ ಸುಂದರ ಪರಿಸರದಲ್ಲಿ ಈ ಹುಲಿಗಳು ಜೀವಿಸುತ್ತಿವೆ. ಹಾಗಾಗಿ ಈ ಮಂದಿರವನ್ನು ನೋಡಲು ಪ್ರಪಂಚದ ಮೂಲೆ ಮೂಲೆಯಿಂದ ಜನರು ಬರುತ್ತಾರೆ. ಹಾಗಾದರೆ ಈ ಮಂದಿರದಲ್ಲಿ ಈ ಹುಲಿಗಳು ನಿರ್ಭಯವಾಗಿ ಓಡಾಡಲು ಮನುಷ್ಯರ ಜೊತೆ ಬೆರೆಯಲು ಕಾರಣವಾದರೂ ಏನು? ಬನ್ನಿ ತಿಳಿಯೋಣ. ಕೆಲವು ವರ್ಷಗಳ ಹಿಂದೆ ಐರ್ಲೆಂಡ್ನಲ್ಲಿ ಪ್ರಾಣಿಗಳ ಸಂತತಿ ಕ್ಷೀಣಿಸುತ್ತಾ ಬಂದಿತ್ತು. ನಂತರ ಕಾಂಜನ್ಬರಿ ಪ್ರದೇಶದ ಬೌದ್ಧ ಮಂದಿರದಲ್ಲಿ ಪ್ರಾಣಿಗಳ ರಕ್ಷಣೆಗೋಸ್ಕರ ಮಂದಿರದ ಪರಿಸರದಲ್ಲಿ ವನ್ಯಜೀವಿಗಳನ್ನು ಸಾಕಲು ಪ್ರಾರಂಭ ಮಾಡಲಾಗಿತ್ತು. 1999 ಆ ಪ್ರದೇಶದ ಒಬ್ಬ ವ್ಯಕ್ತಿ ಹುಲಿಯ ಮರಿಯನ್ನು ತಂದು ಬೌದ್ಧ ಭಿಕ್ಷುಕರೊಬ್ಬರಿಗೆ ತಂದುಕೊಟ್ಟಿದ್ದ. ಆ ಹುಲಿಯ ಮರಿಯ ತಾಯಿ ಹುಲಿಯನ್ನು ಬೇಟೆ ಆಡಲಾಗಿತ್ತು. ತದನಂತರ ಆ ಊರಿನ ಜನರು ಸಿಕ್ಕ ಹುಲಿಯ ಮರಿಗಳನ್ನು ತಂದು ಮಂದಿರದಲ್ಲಿ ಬಿಡಲು ಪ್ರಾರಂಭ ಮಾಡಿದರು. ಇದರಿಂದ ಆ ಮಂದಿರದಲ್ಲಿ ಮೆಲ್ಲ ಮೆಲ್ಲನೆ ಹುಲಿಗಳ ಸಂತತಿ ಹೆಚ್ಚಾಗತೊಡಗಿತು. ಅಲ್ಲಿರುವಂತಹ ಬೌದ್ಧ ಭಿಕ್ಷುಗಳು ಸಹ ಈ ಹುಲಿಗಳನ್ನು ಪಾಲನೆ ಪೋಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವರುಗಳು ಈ ಹುಲಿಗಳ ಮಧ್ಯದಲ್ಲೇ ಮತ್ತು ಹತ್ತಿರದಲ್ಲಿ ಇದ್ದು ಅವುಗಳ ಪಾಲನೆಯಲ್ಲಿ ತೊಡಗಿದ್ದಾರೆ. ಹಾಗೆಯೇ ಆ ಹುಲಿಗಳು ಸಹ ಬೌದ್ಧ ಭಿಕ್ಷುಗಳ ಜೊತೆಯಲ್ಲೇ ಆಟವಾಡುತ್ತವೆ. ತಮ್ಮ ಬಳಿ ಹುಲಿಗಳನ್ನು ಕುಳಿಸಿಕೊಂಡು ಆಹಾರವನ್ನು ನೀಡುತ್ತಾರೆ. ಬೌದ್ಧ ಭಿಕ್ಷುಗಳಿಗೆ ಇಲ್ಲಿಯವರೆಗೂ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡಿಲ್ಲ. ಹುಲಿಗಳಿಗೆ ಶಾಂತಿ ರೀತಿಯಿಂದ ವರ್ತಿಸಲು ಅವುಗಳಿಗೆ ತರಬೇತಿ ಸಹ ನೀಡಲಾಗುತ್ತಿದೆ. ಅಲ್ಲಿಗೆ ಬರುವ ಜನರಿಗೂ ಸಹ ಯಾವ ಅಪಾಯನೂ ಮಾಡದೆ ಅವರ ಜೊತೆಯಲ್ಲೇ ಈ ಹುಲಿಗಳು ಆಟವಾಡುತ್ತವೆ. ಆದ್ದರಿಂದ ಈ ಮಂದಿರವನ್ನು ಟೈಗರ್ ಟೆಂಪಲ್ ಎಂದು ಸಹ ಕರೆಯಲಾಗುತ್ತದೆ. ಒಟ್ಟಾರೆ ಇಲ್ಲಿ ಈ ಹುಲಿಗಳ ವರ್ತನೆ ನಿಜಕ್ಕೂ ಚಕಿತ ಮತ್ತು ವಿಸ್ಮಯಕಾರಿಯಾಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕನ್ನು, ಪ್ರೀತಿಗಾಗಿ ಕಮೆಂಟನ್ನು, ಹಾಗೂ ನಮ್ಮ ನಿಮ್ಮ ಸ್ನೇಹಕ್ಕಾಗಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.